ಕೋಲಾರ ಜಿಲ್ಲೆಯಲ್ಲಿ ಆದಂತಹ ಘಟನೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡ್ರೆ, ಮುಳಬಾಗಿಲಿನಲ್ಲಿ ನಿನ್ನೆ ರಾತ್ರಿ ಒಂದು ಶೋಭಾಯಾತ್ರೆ ನಡೀತಾ ಇರುವಾಗ ಬೇರೆ ಕಡೆಯಿಂದ ಕಲ್ಲು ತೂರಾಟ ನಡೆದಿದೆ ಆ ಶೋಭಾಯಾತ್ರೆಯ ಮೇಲೆ. ಹಾಗಾಗಿ ಎರಡೂ ಕಡೆಯಿಂದನೂ ಇದಾಗಿದೆ. ಅದರಲ್ಲಿ ಕೆಲವು ಕಾರ್ಗಳು, ಒಂದು ಮೋಟ್ರ್ ಬೈಕು ಎಲ್ಲ ಜಖಮಾಗಿದೆ. ಒಂದು ಮೋಟ್ರ್ ಬೈಕಿಗೆ ಬೆಂಕಿ ಹಚ್ಚಲಾಗಿದೆ. ಇದರ ಬಗ್ಗೆ ವಿಶೇಷವಾದಂಥ ವಿಚಾರಣೆ ನಡೀತಾ ಇದೆ. ಶೋಭಾಯಾತ್ರೆ ತಡೆಯಲೇಬೇಕು ಉದ್ದೇಶಪೂರ್ವಕವಾಗಿ ಮತೀಯ ಸಂಘಟನೆಗಳು. ಅದು ಏನಾಯಿತು, ನೀವು ಹೋಗುವಾಗ ಕರೆಂಟ್ ಹೋಯಿತು, ಕತ್ಲಾಯಿತು, ಆ ಸಂದರ್ಭದಲ್ಲಿ ಮಾಡಿದ್ದಾರೆ. ಅದ್ರ ಬಗ್ಗೆ ಡೀಟೇಲ್ ಎನ್ಕ್ವೈರಿ ಮಾಡಲಿಕ್ಕೆ ಹೇಳಿದ್ದೇನೆ ಸರ್. ಕೋಲಾರ ಜಿಲ್ಲೆಯಲ್ಲಿ ಆದಂತಹ ಘಟನೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡ್ರೆ, ಮುಳಬಾಗಿಲಿನಲ್ಲಿ ನಿನ್ನೆ ರಾತ್ರಿ ಒಂದು ಶೋಭಾಯಾತ್ರೆ ನಡೀತಾ ಇರುವಾಗ ಬೇರೆ ಕಡೆಯಿಂದ ಕಲ್ಲು ತೂರಾಟ ನಡೆದಿದೆ ಆ ಶೋಭಾಯಾತ್ರೆಯ ಮೇಲೆ. ಹಾಗಾಗಿ ಎರಡೂ ಕಡೆಯಿಂದನೂ ಇದಾಗಿದೆ. ಅದರಲ್ಲಿ ಕೆಲವು ಕಾರ್ಗಳು, ಒಂದು ಮೋಟ್ರ್ ಬೈಕು ಎಲ್ಲ ಜಖಮಾಗಿದೆ. ಒಂದು ಮೋಟ್ರ್ ಬೈಕಿಗೆ ಬೆಂಕಿ ಹಚ್ಚಲಾಗಿದೆ. ಇದರ ಬಗ್ಗೆ ವಿಶೇಷವಾದಂಥ ವಿಚಾರಣೆ ನಡೀತಾ ಇದೆ. ಶೋಭಾಯಾತ್ರೆ ತಡೆಯಲೇಬೇಕು ಉದ್ದೇಶಪೂರ್ವಕವಾಗಿ ಮತೀಯ ಸಂಘಟನೆಗಳು. ಅದು ಏನಾಯಿತು, ನೀವು ಹೋಗುವಾಗ ಕರೆಂಟ್ ಹೋಯಿತು, ಕತ್ಲಾಯಿತು, ಆ ಸಂದರ್ಭದಲ್ಲಿ ಮಾಡಿದ್ದಾರೆ. ಅದ್ರ ಬಗ್ಗೆ ಡೀಟೇಲ್ ಎನ್ಕ್ವೈರಿ ಮಾಡಲಿಕ್ಕೆ ಹೇಳಿದ್ದೇನೆ.